ನಾನು ಮಿಲ್ಟ್ರಿಗೆ ನನ್ನ ಎಲ್ಲಾ ಚರಾಸ್ತಿ ಸ್ಥಿರಾಸ್ತಿಯನ್ನ ವಿಲ್ ಮಾಡಿ ಇಟ್ಟಿದ್ದೇನೆ ನಾನು ನಿಮ್ಮ ಅಭಿಮಾನಿ ಮಿಲ್ಟ್ರಿಗೆ ಅವರ ಆಸ್ತಿ ಎಲ್ಲ ಬರ್ಬಿಟ್ಟಿದ್ರು ಅಂತ ಏ ಬನ್ರಿ ಬನ್ರಿ ಕೂತ್ಕೊಳ್ಳ್ರಿ ನಿಮ್ಮ 100 ಎಪಿಸೋಡ್ ನಾನು ನೋಡಿದಿನಿ ರೀ ಕೂತ್ಕೊಳ್ಳ್ರಿ ಅಂತ ಪಾಪ ಕಾಫಿ ಕೊಡ್ಸು ಬಹಳ ಪ್ರೀತಿ ಮದರ್ಸ್ ಜಗಳ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ತುಂಬಾ ಒಂದು ಅಪರೂಪದ ವಿಷಯ ಸ್ನೇಹಿತರೆ ಈ ವಿಚಾರನ ನಾನು ಹೇಳಕ್ಕೆ ಬಹಳ ಕಲ್ಲು ಮನಸ್ಸು ಮಾಡ್ಕೋಬೇಕು ನಾನು ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನಮಸ್ಕಾರ ಸ್ನೇಹಿತರೆ ನಾನು ಪರಂ ನಾನು ನಿಮ್ಮ ರಾಧಾ ವಾರದ ಕಥೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇನ್ಮೇಲೆ ವಾರ ವಾರ ನೀನೇ ಬರಂಗಾಗ್ಲಿ ರಾಧಾ ಇಲ್ಲೇ ಕೂತ್ಕೊಂಡಿದ್ಯಾ ಏನಿಲ್ಲ ಹೀಗೆ ಕೂತಿದ್ವಿ ಮೇಡಂ ಅಲ್ಲ ಏನ್ ಮಾಡ್ತೀರಾ ನೀವು ವಾರದ ಕಥೆ ಅಲ್ಲ ನಿಮ್ಮ ಫ್ರೆಂಡ್ ಬಂದ್ರಲ್ಲ ಜನರಿಗೆ ಹೊಸತನ ಇರಲಿ ಚೇಂಜ್ ಹೇಳ್ತಾರಲ್ಲ ಜನ ಅದಕ್ಕೆ ಚೇಂಜ್ ಮಾಡೋಣ ಅಂತ ಹುಡುಗಿನ ಚೇಂಜ್ ಮಾಡಿ ಹಲೋ ಜಗ್ಗೇಶ್ ಅಣ್ಣ ಕರೀತೀನಿ ಎಕ್ಸ್ಟ್ರಾ ಮಾತಾಡಿದ್ರೆ ಯಾಕೆ ನಿಮ್ಗೆ ಗೊತ್ತಾ ಮೊನ್ನೆ ತಾನೆ ಜಗ್ಗೇಶ್ ಅಣ್ಣ ಹೇಳಿದಾರೆ ಏನು ನಿನ್ನ ಲೈಫ್ ಅಲ್ಲಿ ನೀನು ಉದ್ಧಾರ ಆಗಿದ್ದು ನನ್ನಿಂದ ಅಂತ ನೆನಪಿರ್ಲಿ ನೀವು ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ನನಗೆ ಫೋನ್ ಹಾಕ್ತೀನಿ ಸರ್ಗೆ ಅಯ್ಯೋ ಬೇಡ ಜಗ್ಗೇಶ್ ಸರ್ ಜಗ್ಗೇಶ್ ಸರ್ ನಿನ್ನೆ ತಾನೆ ಹೇಳಿದಾರೆ ನೋಡಯ್ಯ ನೀನು ಕ್ಲಿಕ್ ಆಗಿರೋದು ನೆನಪು ಬಂದ ಮೇಲೆ ಕರೆಕ್ಟ್ ಅಂದ್ರು ಹ್ಞೂ ಸರ್ ಅಂದೆ ಹೆಂಗೆ ಹೆಂಗೆ ಹೇಳಿದೆ ನಾನು ಅಂದ್ರು ಅದಕ್ಕೆ ಅವ್ರು ಹೇಳಿದ್ದು ಕರೆಕ್ಟು ಮತ್ತೆ ಅದಕ್ಕೆ ಈಗ ಏನು ಅಲ್ಲ ಇವು ಕಂಟಿನ್ಯೂ ಮಾಡ್ಬಿಡ್ತೀನಿ ಆಮೇಲೆ ಬಾ ಸಾಧ್ಯನೇ ಇಲ್ಲ ಹೌದಾ ಓಕೆ ಸ್ನೇಹಿತರೆ ಇದು ನೀವೇ ರಾಧಾ ಅವ್ರನ್ನ ಕಳಿಸ್ತಾ ಇದ್ದೀನಿ ರಾಧಾ ಹೋಗಮ್ಮ ಪ್ರಾಪರ್ಟಿ ಮಾಡೋರು ನಿಮ್ಮ ಗಂಡ ಹೇಳಿ ಇರ್ರಿ ಅದ್ಯಾಕೆ ಹಂಗ್ ಮಾಡ್ತೀರಾ ಹೋಗು ಪರವಾಗಿಲ್ಲ ಹೋಗು ಪ್ರಕ್ಷುಬ್ಧ ಪರಿಸ್ಥಿತಿ ಇದು ನಿಜವಾದ ವಾರದ ಕತೆ ನಮಸ್ಕಾರ ಸ್ನೇಹಿತರೆ ನಾನು ಪರಂ ನಾನು ಸವಿತಾ ವಾರದ ಕತೆಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಬನ್ನಿ ಅವಾಗಲೇ ಕೂತಿದ್ರಲ್ಲ ರಾಧಾ ಅವ್ರು ಯಾರು ಅಂತ ಇವರು ಆಕ್ಚುಲಿ ಇವಾಗ ಹೇಳ್ತಾರೆ ಮಾಮ ಸೋದರಿ ರಾಧಾ ಬರಮ ಇಲ್ಲಿ ಇಲ್ಲೇ ಬಾ ಜಾಗ ಇವರು ರಾಧಾರಾಣಿ ಅಂತ ಹೇಳಿ ರಂಗಾಯಣದ ಕಲಾವಿದೆ ಮೈಸೂರು ರಂಗಾಯಣದ ಕಲಾವಿದೆ ಜೊತೆಗೆ ಭರತನಾಟ್ಯ ಟೀಚರ್ ಕೂಡ ಭರತನಾಟ್ಯ ಟೀಚರು ಜೊತೆಗೆ ಅವರು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಆಕ್ಟರ್ ನಟಿ ಮತ್ತು ಡ್ಯಾನ್ಸರ್ ಆಗಿರೋದ್ರಿಂದ ಅದನ್ನ ಭರತನಾಟ್ಯದಲ್ಲಿ ಒಳ್ಳೆಯ ಅಭಿನಯವನ್ನು ತರ್ತಾರೆ ಆ ರೀತಿಯ ಟೀಚರ್ ಇವರು ಕ್ಲಾಸಸ್ ಮಾಡ್ತಾರೆ ಬೆಂಗಳೂರಲ್ಲಿ ಈಗ ಭರತನಾಟ್ಯ ಕ್ಲಾಸಸ್ಸು ಈಗ ಮೈಸೂರಿಂದ ಬೆಂಗಳೂರಿಗೆ ಶಿಫ್ಟ್ ಆಗಿದ್ದಾರೆ ಅವರು ನನ್ನ ಜೊತೆಗೆ ನಾನು ಮಕ್ಕಳ ರಂಗಭೂಮಿ ಮಾಡ್ತಿದ್ದೀನಲ್ಲ ನನ್ನ ಜೊತೆಗೆ ಯಾವತ್ತೂ ನಿಂತು ಕೆಲಸ ಮಾಡ್ತಾರೆ ನಾವಿಬ್ರು ಮಕ್ಕಳ ರಂಗಭೂಮಿಲಿ ತೊಡಗಿಸ್ಕೊಂಡಿದ್ದೀವಿ ಈಗ ಓಹ್ ವೆರಿ ನೈಸ್ ಅಂದ್ರೆ ಚೈಲ್ಡ್ ರಂಗಭೂಮಿ ಯಾಕಂದ್ರೆ ನಮಗೆ ಚೈಲ್ಡ್ಗಳಿದ್ದಾವೆ ನಮ್ಮ ಚೈಲ್ಡ್ಗೂ ಆಯ್ತು ಬೇರೆ ಚೈಲ್ಡ್ಗೂ ಆಯ್ತು ಅಂತ ಹೇಳಿ ನಾವಿಬ್ರು ಈಗ ಅಮ್ಮಂದ್ರಲ್ವಾ ಹಾಗಾಗಿ ಮಕ್ಕಳನ್ನ ಪೋಷಣೆ ಮಾಡೋದ್ರಲ್ಲಿ ಅದನ್ನ ಥಿಯೇಟರ್ಗೆ ಅಪ್ಲೈ ಮಾಡಬೇಕು ಅಂತೇಳಿ ರಂಗಭೂಮಿನ ಮಕ್ಕಳಿಗೆ ಮಕ್ಕಳಿಗೋಸ್ಕರ ಮಾಡ್ತಾ ಇದೀವಿ ಓ ಒಂಥರ ಪ್ರೇಮ ಕಾರಂತ ರೇಂಜ್ ನೀವಿಬ್ರೀಗ ರಾಧಾರಾಣಿ ನನ್ನ ಸೋದರಿ ಬಹಳ ಒಳ್ಳೆ ಹುಡುಗಿ ಬಹಳ ಒಳ್ಳೆ ಭರತನಾಟ್ಯಂ ಡಾನ್ಸರ್ ಸೊ ಅವ್ರ ಯಜಮಾನರು ಕೂಡ ದತ್ತ ಅಂತ ಹೇಳಿ ತುಂಬಾ ಒಳ್ಳೆ ಕಲಾವಿದರು ನಟ ಅವರು ಸೀರಿಯಲ್ ಅಲ್ಲಿ ತುಂಬಾ ದೊಡ್ಡ ನಟ ಅವರು ಮಹಾದೇವಿ ಸೀರಿಯಲ್ ಹೀರೋ ನಿಮ್ಮ ಯಜಮಾನರು ವೆರಿ ನೈಸ್ ಸೊ ಹಾಗಾಗಿ ರಾಧಾರಾಣಿ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಅವ್ರದ್ದೊಂದು ಯೂಟ್ಯೂಬ್ ಚಾನಲ್ ಇದೆ ನಾಟ್ಯ ರಂಗ ಅಂತ ಹೇಳಿ ಸ್ನೇಹಿತರೆ ಸೊ ನಟನೆ ಮತ್ತು ನೃತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿದ್ದಾರೆ ಒಳ್ಳೇದಾಗಲಿ ಅಂತ ನೀವು ಹಾರೈಸಿ ಕನ್ನಡಿಗರ ಹಾರೈಕೆ ಆ ಮಗು ಮೇಲೆ ಇರಲಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ನೀನು ಕೂಡ ಅಷ್ಟೇ ಆಡಿಯನ್ಸ್ನ ಡಿಸಪಾಯಿಂಟ್ ಮಾಡ್ದಂಗೆ ಒಳ್ಳೊಳ್ಳೆ ವಿಡಿಯೋ ಹಾಕು ಓಕೆ ಆಲ್ ದ ಬೆಸ್ಟ್ ನಾವು ಸೊ ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ತಮಾಷೆಗೆ ಕ್ಷಮೆ ಕೇಳ್ತೀವಿ ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಮನೆಗೆ ಹೋದ್ರೆ ಅದೇ ಎಂಟಿ ಹಸಿರು ಕಲ್ಲರ್ ಹಳೆ ನೈಟಿ ಅರುಣ್ ಎರಡಿನ ವಾರಗತಿಯ ನಿಯಮ ಪ್ರಕಾರ ಫಸ್ಟ್ ಪ್ರಶ್ನೋತ್ತರ ಆಗ್ಬೇಕು ಆಗ್ಲಿ ಆಗ್ಲಿ ಇಷ್ಟೊತ್ತರ್ಗು ಅಷ್ಟೋತ್ತರ ಆಯ್ತು ಈ ಪ್ರಶ್ನೋತ್ತರ ಈಗ ಓಕೆ ಈ ಸರಿ ವಾರಕದಲ್ಲಿ ತುಂಬಾ ಇಷ್ಟವಾದಂತ ಕಮೆಂಟ್ಗಳು ಹಂಗಂದ್ರೆ ಎಷ್ಟು ಕಮೆಂಟ್ಗಳು ತುಂಬಾ ಒಳ್ಳೆ ಕಮೆಂಟ್ಗಳು ಇದ್ವು ಓಕೆ ನನಗೆ ಒಬ್ಬರದೇ ಒಂದು 10 ಕ್ವೆಶ್ಚನ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ ಓಕೆ ಕೇಳಿ ಕೇಳಿ ಕೇಳ್ಬಿಡಿ ಎಲ್ಲಾನು ಹೆಂಗಸರಿಗೆ ಫ್ರೀ ಅಂತ ಬಸ್ ಅಲ್ಲಿ ಹೇಳಿದ್ರಲ್ಲ ನೀವು ಹೋಗ್ತಾ ಇದ್ದಾರೆ 2 ದಿವಸ 3 ದಿವಸ 4 ದಿವಸ ಅಂತ ಒಂದ್ ದಿವಸ ಅವ್ರ ಹಿಂದೆ ಬರುವಾಗ ಗಂಡಸು ಮನೆಯಲ್ಲಿ ಇರಲ್ಲ ಬರೀ ಒಂದು ಚುನಾವಣೆಗಾಗಿ ಲೋಕಾಯುಕ್ತ ಸಂತೋಷ್ ಹೆಗಡೆ ಅವರ ಸಂದರ್ಶನ ಬಂದಿತ್ತು ವಾವ್ ಹೌದು ಅದಕ್ಕೆ ಸುಮಾರು ಜನ ಆ ಸಂದರ್ಶನ ತುಂಬಾ ಇಷ್ಟಪಟ್ಟಿದ್ದಾರೆ ಒಳ್ಳೊಳ್ಳೆ ಕಮೆಂಟ್ ಗಳನ್ನ ಹಾಕಿದ್ದಾರೆ ಅದನ್ನ ಓದ್ತೀನಿ ಎಸ್ ಪ್ಲೀಸ್ ಶಿವರಾಜ್ ಪಾಟೀಲ್ ಅನ್ನೋರು ಪಾಟೀಲ್ ರೇ ನಮಸ್ತೆ ಜೀವನ ಪೂರ್ತಿ ನ್ಯಾಯ ನೀತಿ ಅಂತ ಹೋರಾಡುತ್ತಿರುವ ಜೀವ ಹ್ಯಾಟ್ಸ್ ಆಫ್ ಸರ್ ಎಸ್ ಹ್ಯಾಟ್ಸ್ ಆಫ್ ವೆಂಕಟೇಶ್ ಜಿ ಅನ್ನೋರು ವೆಂಕಟೇಶ್ ಸರ್ ಹೇಗಿದ್ರಿ ನಿಮ್ಮ ಧರ್ಮ ಪತ್ನಿ ತುಂಬಾ ಒಳ್ಳೆಯವರು ಸರ್ ಅದಕ್ಕೆ ನೀವು ಇಷ್ಟು ನಿಷ್ಠಾವಂತ ಅಧಿಕಾರಿ ಆಗಿದ್ದೀರಾ ಅವರಿಗೆ ಅತಿ ಆಸೆ ಇಲ್ಲ ಶರಣು ಅನ್ನೋರು ಗುರುಗಳೇ ನನಗೆ ತುಂಬಾ ಇಷ್ಟವಾದ ಮತ್ತು ವೃತ್ತಿ ಜೀವನದ ಅತ್ಯುತ್ತಮ ವಿಡಿಯೋ ಇದಾಗಿದೆ ವೇಣು ಎಸ್ ಮಧು ಅನ್ನೋರು ವೇಣುರೇ ನಮಸ್ತೆ ಸರ್ ನಾನು ನನ್ನ ನಂತರ ಮಿಲ್ಟ್ರಿಗೆ ನನ್ನ ಎಲ್ಲಾ ಚರಾಸ್ತಿ ಸ್ಥಿರಾಸ್ತಿಯನ್ನ ವಿಲ್ ಮಾಡಿ ಇಟ್ಟಿದ್ದೇನೆ ನಾನು ನಿಮ್ಮ ಅಭಿಮಾನಿ ಒಮ್ಮೆ ನಿಮ್ಮನ್ನ ನೇರವಾಗಿ ಭೇಟಿ ಆಗಬೇಕು ನೋಡಬೇಕು ಸರ್ ಬರೀ ಟಿವಿಯಲ್ಲಿ ಮಾತ್ರ ನೋಡಿದ್ದೇನೆ
ಮಿಲಿಟರಿಗೆ ಅವ್ರು ಆಸ್ತಿಯೆಲ್ಲ ಬರ್ಬಿಟ್ಟಿದ್ರಂತ. ಓ ಮೈ ಗಾಡ್ ಸರ್, ಹ್ಯಾಟ್ಸ್ ಆಫ್ ಸರ್ ನಿಮ್ಮನ್ನು. ಇವತ್ತು ಐದು ಗ್ಯಾರಂಟಿ ಕೊಟ್ಟಿದ್ದಾರಲ್ಲ, ನಾವು ಪಕ್ಕದ ನಮ್ಮ ಪಕ್ಕದ ಎರಡು ರಾಜ್ಯಗಳನ್ನು ನೋಡಿ ಏನಾಯ್ತು, ಈಗ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ. ಇವತ್ತು ಸರ್ಕಾರದ ಜವಾಬ್ದಾರಿ ಒಳ್ಳೆ ವಿದ್ಯೆ ಕೊಡಿಸೋದು, ಒಳ್ಳೆ ಆರೋಗ್ಯ ಕೊಡಿಸೋದು, ಎಂಪ್ಲಾಯ್ಮೆಂಟ್ ಜಾಸ್ತಿ ಮಾಡಿ ಅವ್ರು ಮಾಡಿದ್ವಿ ಕೆಲಸ ಮಾಡಿ ನಿಮ್ಗೆ ಕೊಡ್ತೇವೆ ಅಂತ ಹೇಳೋದು. ಇದೇನು ಮಾಡಿದ್ರೆ ಮನೆಯಲ್ಲೇ ಕೂತಿದ್ರೆ ಅದಕ್ಕೆ ಕೊಡುದಂತೆ. ನೋಡಿ ಒಂದು ಸಂದರ್ಶನ ನೋಡಿ ಎಷ್ಟು ಮನಸ್ಸುಗಳು ಬದಲಾಗ್ತಿದ್ದಾವೆ ಅಂದರೆ, ಇನ್ನೊಬ್ಬರು ಹಣಕ್ಕೆ ಅಥವಾ ಯಾವುದೋ ಒಂದು ಭ್ರಷ್ಟ ಹಣಕ್ಕೆ, ಕೆಟ್ಟ ಹಣಕ್ಕೆ, ಇನ್ಯಾರನ್ನ ಸುಲಿಗೆ ಮಾಡಿದ ಹಣಕ್ಕೆ, ಇನ್ನೊಬ್ಬರು ನೋಯಿಸಿದಂಥ ಹಣಕ್ಕೆ ನಾನು ಇಷ್ಟಪಡಲ್ಲ ಅಂತ ಮನಸ್ಸುಗಳು ಬದಲಾಗ್ತಿದ್ದಾವಲ್ಲ, ನಿಜಕ್ಕೂ ಇದು ತುಂಬ ಒಳ್ಳೆ ಬೆಳವಣಿಗೆ. ನಂಗೆ ತುಂಬ ಭಾವುಕ ಅನ್ಸೋದು ಇಂಥ ಕ್ಷಣಗಳಲ್ಲಿ, ಯಾಕೆಂದರೆ ನಾವು ಸಂದರ್ಶನ ಮಾಡಿ ಬಂದಿದ್ರ ಉಪಯೋಗ ಏನು ಅಂತ ಯಾರನ್ನ ಕೇಳಿದ್ರೆ ಇವ್ರು ಇಂಥವೇ. ಒಂದು ಕಮೆಂಟ್ ಬಗ್ಗೆ ನನ್ನಲ್ಲಿ ಉತ್ತರ ಕೊಡಬೇಕು. ಏನಂದರೆ ಒಬ್ರು ಹಾಕಿದ್ರು ನೋಡಿ, ಸರ್ ನಿಮ್ಮ ಪತ್ನಿ ಬಹಳ ನಿಷ್ಠಾವಂತರು ಅಂತ ಅನ್ಸುತ್ತೆ, ಅವರು ನಿಮ್ಗೆ ಹಣ ತಗೊಳ್ಳಿ ಲಂಚ ತಗೊಳ್ಳಿ ಅಂತ ಹೇಳಿಲ್ಲ, ಅದಕ್ಕೆ ನೀವು ನ್ಯಾಯಯುತವಾಗಿದ್ದೀರಿ ಅಂತ. ನಾನು ಅದು ಒಪ್ಪಲ್ಲ, ಅದು ಖಂಡಿತ ನಾನು ಒಪ್ಪಲ್ಲ ಅದನ್ನು. ನನಗನ್ಸುತ್ತೆ ಅದು ತುಂಬ ಜನ ಅದನ್ನ ಹೇಳ್ತಾರೆ, ಈ ದೊಡ್ಡ ದೊಡ್ಡ ಅಧಿಕಾರಿಗಳು ಅಥವಾ ಒಂದು ಅಧಿಕಾರ ಇರುವವರ ಪತ್ನಿಯರು ಕರ ಗಂಡಂದ್ರಿಗೆ ಪ್ರಜರ್ ಆಗ್ತಾರಂತೆ, ಅದು ಅಪ್ಪಟ ಸುಳ್ಳದು. ಇಲ್ಲಿ ಒಂದು ಉದಾಹರಣೆ ಕೊಡೋಕೆ ಇಷ್ಟಪಡ್ತೀನಿ ನಾನು. ನಮ್ಮ ಡಾಕ್ಟರ್ ಯಲ್ಲಪ್ಪ ರೆಡ್ಡಿಯವ್ರದು, ಯಲ್ಲಪ್ಪ ರೆಡ್ಡಿಯವರು ನಿವೃತ್ತ ಅರಣ್ಯ ಅಧಿಕಾರಿ, IOFS ಆಗಿ ಇಡೀ ಕರ್ನಾಟಕದ ಕಾಡುಗಳ ಮುಖ್ಯಸ್ಥರಾಗಿದ್ದವರು ಅವರು. ಅವರು ಯಾವುದೇ ಒಂದೇ ಒಂದು ಸಣ್ಣ ಒಂದು ಬ್ಲ್ಯಾಕ್ ಡಾಟ್ ಕೂಡ ಇಲ್ಲ ಅವರ ಕರಿಯರಲ್ಲಿ, ಯಾವುದೇ ಲಂಚ ರುಶುವತ್ತನ್ನು ಏನೂ ಇಲ್ಲದಾಗಿರಿ, ರಿಟೈರ್ ಆಗಿ ಶುದ್ಧವಾದ ಜೀವನ ನಡೆಸ್ತಿರುವಂಥವ್ರು. ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂತಂದರೆ, ಯಾವನಯ್ಯ ನೀನು ಹೇಳಿದ್ದು ಸುಳ್ಳದು, ಅಪ್ಪಟ ಸುಳ್ಳದು, ಏನಕ್ಕೆ ಏನು ಅಂತ ತಿಳ್ಕೊಂಡಿದ್ಯಾ, ಯಾರೇ ಆಗ್ತಾರೆ ಪತ್ನಿಯರು, ಅವ್ರವ್ರ ಮನಸ್ಸಲ್ಲಿ ಲಂಚ ತಗೋಬೇಕು ಅಂತಿರುತ್ತೆ ದರಿದ್ರದವರು. ನೀವು ತಗೊಳ್ಳೋ ಲಂಚಕ್ಕೆ ಯಾಕೆ ಪತ್ನಿಯರು ಇನ್ನೊಬ್ಬರ ಮೇಲೆ ದೂಷಿಸ್ತೀರಿ? ನಾನು ನನ್ನ ಪತ್ನಿಗೆ ನಾನು ಮದುವೆ ಆದ ದಿನವೇ ಹೇಳಿದ್ದೆ, ನಾನು ಹೀಗೆ ಒಬ್ಬ ಅಧಿಕಾರಿ, ನಮ್ಮ ಬದುಕು ಇಷ್ಟೇ ಇರುತ್ತೆ, ನೀನು ತುಂಬ ನಿರೀಕ್ಷೆ ಮಾಡಬೇಡ, ನನ್ನ ಸಂಬಳ ಇಷ್ಟು ಬರುತ್ತೆ, ನಾನು ಇಷ್ಟನ್ನು ಖರ್ಚು ಮಾಡ್ತೀನಿ, ಇಷ್ಟಿರುತ್ತದೆ, ಆದರೆ ನಾನು ದುಡಿಯುವ ಪ್ರತಿ ರೂಪಾಯಿ ನೀನು ಹೇಳ್ತೀನಿ, ಇನ್ನೊಬ್ಬರತ್ರ ನಾನು ಏನು ಎಕ್ಸ್ಟ್ರಾ ಮುಟ್ಟಲ್ಲ, ನಿನಗೆ ಆಗುತ್ತಾ ಇಲ್ವ ಅಂತ ಅವತ್ತೇ ಕೇಳಿದ್ದೆ. ಆಕೆ ಅವತ್ತು ಹೇಳಿದ್ದಿನ ಮಾತನ್ನು ಒಂದು ದಿನ ಬಂದ್ಬಿಟ್ಟು ನನಗೆ ಏನಾದ್ರು ಎಕ್ಸ್ಟ್ರಾ ಮಾತಾಡಲಿ, ನನ್ನ ವೃತ್ತಿ ಇಲ್ಲಾಕೆ ಮೂಗೇ ತೋರಿಸಿಲ್ಲ, ಆಕೆ ಕುಟುಂಬ ಆಯಿತು, ಮಕ್ಕಳಾಯ್ತು, ಜವಾಬ್ದಾರಿ ಹಾಕಿದ್ದು ಬೇರೆ ಮಾಡಿದ್ದಾಳೆ, ಹಂಗೆಲ್ಲ ಇರಲ್ಲಪ್ಪ. ಸುಳ್ಳದು, ಇವ್ರಿಗೆ ಆಸೆ ಇರುತ್ತೆ, ಇವ್ರಿಗೆ ಬ್ರಹ್ಮಾಂಡ ಆಸೆ, ದುಡ್ಡು ಮಾಡಿಬಿಡ್ಬೇಕು, ಕೋಟೆ ಕಟ್ಬಿಡ್ಬೇಕು, ಇಟ್ಕೊಂಡ್ಬಿಡ್ಬೇಕು, 50 ಜನ್ಮಕ್ಕಾಗುವಷ್ಟು ಇಟ್ಕೋಬೇಕು ಅಂತ. ಹಾಗಾಗಿ ಅದನ್ನ ಹೆಂಡತಿರ ಮೇಲೆ ಹೊರಿಸ್ತಿರಲ್ಲ, ನೀವು ಪಾಪಿಗಳು ಅಂತ ಬೈದಿದ್ರು. ಬರೀ ಹೆಂಡತಿರೇ ಆಗ್ಲಿ, ಕುಟುಂಬದವರಾಗ್ಲಿ, ಮಕ್ಕಳಾಗ್ಲಿ, ಇಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ, ಇಬ್ಬರ ಮನಸ್ಸು ಹೇಗಿರುತ್ತೆ, ಹಾಗೆ ನಡೀತಾ ಇರುತ್ತೆ. ಇವ್ರಿಗೆ ಆಸೆ ಹೆಚ್ಚಾದಾಗ ಓಕೆ ತರ್ತಾನೆ ಅಂತ ಇವರು ಕೇಳ್ತಿರ್ಬೋದು, ಇವರೇ ನಿಷ್ಠವಂತ ಆಗಿದ್ದು ಇಷ್ಟರಲ್ಲಿ ಅನ್ನೋದಾಗ ಅವರು ಅದಕ್ಕೆ ಅಡ್ಜಸ್ಟ್ ಆಗಿ ಹಂಗ ನಡೆಸ್ಕೊಂಡು ಹೋಗ್ತಾರೆ, ಮೇಲೂ ಡಿಪೆಂಡ್ ಆಗಿರುತ್ತೆ. ಖಂಡಿತ ಹೌದು. ಅಂದ್ರೆ ಪ್ರಾರಂಭದಿಂದ ನೀವು ಹೇಗೆ ಬದುಕನ್ನು ಕಟ್ಕೋತಿರಲ್ಲ ಅದೇ ಮುಂದಕ್ಕೂ ಕೂಡ ಬರುವಂತದ್ದು. ಇವ್ರು ಪ್ರಾರಂಭದಲ್ಲೇ ಅವಕಾಶ ಕಾಣಿಸ್ಬಿಡುತ್ತೆ, ಯಾರೋ ಒಬ್ಬ ನೊಂದವನು ಬರ್ತಾನೆ, ಅವ್ನು ಒಂಚೂರು ಹೆದರ್ಸಿದ್ರೆ ದುಡ್ಡು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ, ಅಥವಾ ಇನ್ಯಾರನೋ ಒಬ್ಬನು ಇನ್ನೊಂದೇನೋ ಸುಳ್ಳು ಹೇಳಿದ್ರೆ ಬರುತ್ತೆ ಅನಿಸುತ್ತೆ, ಅದು ಆ ದಾರಿಗೆ ಬಿದ್ದರೆ ಅದು ನರಕನೇ. ಯಾಕಂದರೆ ನಾನು ತುಂಬ ಅಧಿಕಾರಿಗಳನ್ನ ನೋಡಿದ್ದೀನಿ, ನಿವೃತ್ತಿಯ ನಂತರ ನೋವು ಅನುಭವಿಸ್ತಿರುವಂಥವ್ರು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಅಂಥವೆಲ್ಲ ಮಾಡದೆ ಸಂತೋಷ ಹೆಗಡೆ ಅಂತವ್ರ ಬದುಕನ್ನು ನಡೆಸಿದ್ರೆ ಹೇಗೆ ಶುದ್ಧವಾಗಿ ಜೀವನ ನಡೆಸ್ಬೋದು, ಆರೋಗ್ಯವಾಗಿರ್ಬೋದು, ಮಾನಸಿಕವಾಗಿ ದೈಹಿಕವಾಗಿ ಅನ್ನೋಕ್ಕೆ ಸಂತೋಷ ಹೆಗಡೆ. ಆಮೇಲೆ ನಾವಂತ ಹೇಳ್ತೀನಿ, ಈಗ ಸಂತೋಷ ಹೆಗಡೆ ಸರ್ ಈಗ ನಾವು ಅನ್ಕೋತೀವಲ್ಲ ಸಿನಿಮಾದಲ್ಲಿ ಹೀರೋಗಳ ಲುಕ್ ಹೆಂಗಿರುತ್ತೆ, ಜೀನ್ಸ್ ಪ್ಯಾಂಟ್, ಒಳ್ಳೊಳ್ಳೆ ಟೀ ಶರ್ಟ್, ಒಳ್ಳೊಳ್ಳೆ ಗಾಗಲ್ ಚಸ್ಮಗಳು, ಕನ್ನಡಕಗಳು ಹಾಕೊಂಡು, ಸ್ಟೈಲಿಶ್ ಆಗಿ ಶೂ ಹಾಕೊಂಡು, ಒಂದು ಹಿಂದ್ ಬ್ಯಾಕ್ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಹಾಕೊಂಡು ಬರ್ತಿರ್ತಾರೆ, ಅವ್ರ ಹೀರೋಗಳು ಅನ್ಕೊಂಡಿರ್ತೀವಿ. ಬಟ್ ಎಷ್ಟು ಸಿಂಪಲ್ ಆಗಿ ಒಂದು ಹಳೆ ಒಂದು ಶರ್ಟ್ ಹಾಕೊಂಡು ಮನೇಲಿ ಸಿಂಪಲ್ ಆಗಿರ್ತಾರೆ, ಅವರನ್ನ ಎಷ್ಟು ಜನಗಳು ರಿಯಲ್ ಹೀರೋ ಅಂತ ಕಮೆಂಟ್ ಹಾಕಿದ್ದಾರೆ. ರಿಯಲ್ ಹೀರೋ ಅಲ್ವಾ, ರಿಯಲ್ ಹೀರೋ ಅವರು ಯಾವಾಗ ರಿಯಲ್ ಹೀರೋ ಆಗ್ತಾರೆ ಅಂದ್ರೆ ಅವ್ರು ಪ್ರಾಮಾಣಿಕವಾಗಿದ್ದಾರೆ. ಎಸ್ ಅಲ್ಲ, ಕೊನೆಗೂ ಎಷ್ಟೇ 100 ಕೋಟಿ ದುಡ್ಡಿದ್ರು ಕೊನೆಗೆ ತಿನ್ಬೇಕಾಗಿರೋದು ಎರಡು ತುತ್ತೆ ಅನ್ನ ತಾನೇ. ಅದು ಇಲ್ಲ ರೀ, ಈಗ ಎರಡು ತುತ್ತೆ ಅನ್ನಕ್ಕೂ ಈಗ ಡಯಟ್ ಮಾಡ್ತಾರೆ. ಈಗ ಅದು ಇಲ್ಲ ಡಯಟ್, ಅದಕ್ಕೆ ಬೇರೆ ಡಯಟ್, ಎರಡು ತುತ್ತ ಅನ್ನ ಅಲ್ಲ, ಅರ್ಧ ತುತ್ತ ಅನ್ನ ಈಗೆಲ್ಲ, ಎರಡು ತುತ್ತನ್ನ, ಒಂದು ವಸ್ತ್ರ, ಓಡಕ್ಕೊಂದು ಯಾವುದೋ ಒಂದು ಹಳೆ ಕಾರೋ ಬೈಕೋ ಏನೋ ಒಂದು, ಇಷ್ಟಕ್ಕೋಸ್ಕರ ಒಡೆದಾಡೋದು, ಕೋಟಿ 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 ತುಂಬಿಟ್ಕೊಳ್ಳೋದು, ಇದು ನೀಚತನ. ಇದು ಸಂತೋಷ ಹೆಗಡೆ ಅಂತವ್ರು ಅವ್ರಿಗೆ ಪಾಠ. ಅವರ ಶುದ್ಧವಾಗಿ ಜೀವನ ನಡೆಸೋದಕ್ಕೆ ನೋಡಿ 85 ವರ್ಷ ಅವ್ರಿಗೆ ಈಗ ಹತ್ತತ್ರ, ಅವ್ರು ಈಗಲೂ ಅಷ್ಟೇ ಗಟ್ಟಿಮುಟ್ಟಾಗಿ, ನನಗೆ ಕಣ್ಣು ಕಾಣಲ್ಲ, ನನ್ನ ಕೈ ನಡುಗುತ್ತೆ, ಕಾಲಿಂಗೆ ಇನ್ನೊಬ್ಬ ಹಿಡ್ಕೋ, ನನ್ನ ಟಾಯ್ಲೆಟ್ ಇನ್ನೊಬ್ಬ ತೊಳಿಬೇಕು, ಏನಿಲ್ಲ, ಹೀ ಡಸ್ ಇಸ್ ವರ್ಕ್ ಆನ್ ಇಟ್ ಹಿಸ್ ಓನ್. ಅದು ದೇವರವ್ರು ಕೊಟ್ಟರು ವರ. ಅದು ತುಂಬ ಜನ ಲಂಚ್ಗಳು ತೊಗೊಂಡು ರಿಟೈರ್ ಆಗೋಕ್ಕೆ ಮುಂಚೆನೇ ಡುಮ್ ಅಂದ್ಬಿಡ್ತಾರೆ, ಆ ದುಡ್ಡಲ್ಲಿ ಇನ್ನೊಬ್ಬ ಎಂಜಾಯ್ ಮಾಡ್ತಾನೆ, ಹಂಗಾಗಿ ಬಚ್ಚಿಟ್ಟಿದ್ದು ಪರರಿಗೆ. ವೇಣು ಎಸ್ ಮಧು ಅವರು, ಸರ್ ನಿಜಕ್ಕೂ ನಾನು ನಿಮ್ಮ ಸಂದರ್ಶನ ಮಾಡಬೇಕು, ದಯಮಾಡಿ ನೀವು ಯಾರು ಹಾಕಿದ್ರೆ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಸಿಗಲ್ಲ ನನಗೆ ಆ ಲಿಂಕಲ್ಲಿ, ದಯವಿಟ್ಟು ನೀವು ಯಾರು ಒಂದು ದಯವಿಟ್ಟು ನಂಗೆ ಸಂಪರ್ಕ ಮಾಡಿ, ನಾನು ಕೇಳ್ಕೊತೀನಿ. ನಮ್ಮ ನಂಬರ್ ಅಂತೂ ನಿಮಗೆ ಪಬ್ಲಿಕ್ಕಾಗಿ ಸಿಗುತ್ತೆ, ಈ ಡಿಸ್ಕ್ರಿಪ್ಷನ್ ಕೂಡ ಇದೆ. ಸರ್ ಎಂಥ ದೊಡ್ಡ ಥಾಟು, ಇಡೀ ತಮ್ಮ ಆಸ್ತಿಯನ್ನು ಸೇನೆಗೋಸ್ಕರ, ಭಾರತೀಯ ಸೇನೆಗೋಸ್ಕರ ನಾನು ಬಿಲ್ ಮಾಡಿಟ್ಟಿದ್ದೀನಿ, ನಾನು ದಾನ ಮಾಡ್ತಾ ಇದ್ದೀನಿ ಅನ್ನೋದಿದೆಯಲ್ಲ, ಗ್ರೇಟ್ ಮನುಷ್ಯರು ನಿಜಕ್ಕೂ. ನಿಮ್ಮನ್ನು ಒಂದ್ಸಲ ಭೇಟಿ ಮಾಡಬೇಕು ಅಂತ ನನ್ನ ಮನಸ್ಸಿನ ಆಸೆ. ಮಧುವರು, ವೇಣುಸ್ ಮಧುವರೇ, ಥ್ಯಾಂಕ್ ಯು ಸೋ ಮಚ್.
ರಮೇಶ್ ಬಂದವ್ರೆ, ಜಗ್ಗೇಶ್ ಅವರು ಬಂದವ್ರೆ, ಎಲ್ಲಾ ಡೈರೆಕ್ಟರ್ಸ್ ನಮ್ಮ ಆಫೀಸ್ ಡೈಲಿ ಬಿಜಿ, ಅಮ್ಮನ ಅಪಾರ್ಟ್ಮೆಂಟ್ ತಗೊಳಕ್ಕೆ ಆಗ್ತಾ ಇರಲಿಲ್ಲ. ಉಮೇಶ್ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಉಮೇಶ್ ಅಣ್ಣ ಹೇಳಿ, ವಾಸುರವರೊಂದಿಗೆ ಮಾತನಾಡುತ್ತಿದ್ದರೆ ಮೆರೆದು ಮುದುಡಿರುವ ಇತಿಹಾಸದ ರೋಚಕ ಕಥೆ ಕೇಳಿದಂತ ಅನುಭವವಾಗುತ್ತದೆ. ಯಾವುದು ಪದವೇ ಸಖತ್ತಾಗಿ ಬೆಳೆಸಿದ್ರು, ಮೆರೆದು ಮುದುಡಿರುವ ಇತಿಹಾಸದ ರೋಚಕ ಕಥೆ ಅಂತ. ಕವಿತಾ ನಾಗರಾಜ್ ಅವರು, ಮೇಡಮ್ ಹೇಗಿದ್ರೆ? ಸ್ವಲ್ಪ ನಮಗೆ ಇವರ ಹತ್ರ ಬೈಸಿ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಗುತ್ತೆ. ಕೆಮಿಕಲ್ ಫಾರ್ಮಿಂಗ್ ಬಗ್ಗೆ ಬೈತಾರಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಆತರ ಬೈಸಿ ಫ್ರೆಂಡ್ಸ್ ವಾಸು ಬೈಗುಳಗಳು ಅಂತ ಒಂದು ಸರಣಿ ಮಾಡೋಣ ಸ್ನೇಹಿತರೆ. ಖಂಡಿತ, ಎಂತ ಆಸೆಗಳಿದೆ ನೋಡಿ ಜನಕ್ಕೆ. ರವಿ ಗೌಡ ಅನ್ನೋರು, ಗೌಡ್ರೆ ಏನ್ ಸಮಾಚಾರ? ನಮ್ಮ ವಾಸಣ್ಣ ಕೂಡ ಮಣ್ಣಿನ ಮಗ, ಮಣ್ಣಿನ ಬಗ್ಗೆ, ವ್ಯವಸಾಯದ ಬಗ್ಗೆ, ಹಳ್ಳಿಯ ಜೀವನದ ಬಗ್ಗೆ ತುಂಬಾ ಪ್ರೀತಿ ಮತ್ತು ಕಾಳಜಿ ಇರುವ ನಟರಲ್ಲಿ ಅಗ್ರಗಣ್ಯ. ನನಗೆ ನಿಮ್ಮ ಪ್ರತಿ ಮಾತು ಇಷ್ಟ ಸರ್, ನಾನು ನಿಮ್ಮನ್ನು ಭೇಟಿ ಮಾಡಲು ಇಚ್ಛಿಸುತ್ತೇನೆ. ಥ್ಯಾಂಕ್ ಯು ರವಿಗೌಡ್ರೆ, ಖಂಡಿತ ಭೇಟಿ ಮಾಡಿ. ದೊಡ್ಡಬಳ್ಳಾಪುರದಲ್ಲಿ ಅವರ ಗುಂಜೂರ್ ಹತ್ರ ಅವ್ರ ತೋಟ ಇದೆ, ಯು ಕ್ಯಾನ್ ಗೋ ಅಂಡ್ ವಿಸಿಟ್, ನೋ ಪ್ರಾಬ್ಲಮ್. ಮಾಕಳಿದುರ್ಗದ ಬೆಟ್ಟದ ಕೆಳಗಡೆನೆ ಮಾಕಳಿದುರ್ಗ ಅಂತ ಲೊಕೇಶನ್ ಹಾಕೊಳ್ಳಿ. ಸೊ ಮಾಕಳಿದುರ್ಗ ಬೆಟ್ಟ ಹತ್ತಕ್ಕೆ ಮುಂಚೆ ತಿರುಗಿಕೊಂಡ್ರೆ ಯಾವ ಮನೆ ಕಾಣುತ್ತಲ್ಲ ಅದೇ ವಾಸು ಮನೆ. ತಿಂಗಳು ಸರ್ 7 ರೂಪಾಯಿ, 1 ಕೋಟಿ ಯಾರ ಹತ್ರ ಇಸ್ಕೊಂಡಿದ್ವಿ, ತಿಂಗಳ 7 ಲಕ್ಷ ಕೊಡ್ತಿದ್ದೆ ನಾನು. ಮುಂದೆ ಹಂಪೆ ಸರಣಿಗಳು ಬರ್ತಾ ಇದೆ, ಹೌದು, ಅದಕ್ಕೆ ಬಂದಂತ ಕಮೆಂಟು. ಸಡನ್ ಆಗಿ ಇದ್ರ ಎಂಟ್ರಿ ಆದ ತಕ್ಷಣ ಸ್ವಲ್ಪ ಕಣ್ಣು ಸೆಟ್ ಆಗೋದ್ರ ಕತ್ಲೆ. ಸುಶಿ ಕ್ಲಾತಿಂಗ್ ಅನ್ನೋರು, ಸುಶಿ ಕ್ಲಾತಿಂಗ್, ಪರಮ್ ಸರ್ ಸೂಪರ್ ವರ್ಕ್, ಈಗಿನ ಶಾಲಾ ಮಕ್ಕಳು ನೋಡಿದ್ರೆ ಪ್ರಾಕ್ಟಿಕಲ್ ಕ್ಲಾಸ್ ಆಗತ್ತೆ ಸರ್, ಪ್ಲೀಸ್ ಶಾಲಾ ಮಕ್ಕಳಿಗೂ ನೋಡ್ಬೇಕು ಇದನ್ನ ತೋರಿಸಿ. ಖಂಡಿತ, ಇದು ಟೀಚರ್ಸ್ ಜವಾಬ್ದಾರಿ. ಉದಾಹರಣೆಗೆ ಈಗ ಪ್ರತಿ ಆಲ್ಮೋಸ್ಟ್ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಇದಾವಲ್ಲೋ ನಂಗೆ ಗೊತ್ತಿಲ್ಲ ಕ್ಷಮಿಸಿ, ಆದರೆ ಬಹುತೇಕ ಈ ಖಾಸಗಿ ಶಾಲೆಗಳು ಅಂತ ಅನ್ಸ್ಕೊಂಡವು ಏನಿದಾವಲ್ಲ, ಅವ್ರ ಹತ್ರ ಸ್ಮಾರ್ಟ್ ಕ್ಲಾಸ್ಗಳಿದ್ದಾವೆ, ಡಿಜಿಟಲ್ ಕ್ಲಾಸ್ ಇದ್ದಾವೆ, ಇಂಟರ್ನೆಟ್ ಸಂಪರ್ಕ ಎಲ್ಲ ಇದೆ. ಒಂದು ತರಗತಿ ನಮ್ಮ ಸಂಚಿಕೆ ಇರೋದೆ 16-17 ನಿಮಿಷ, ಒಂದು ದಿನಕ್ಕೆ ಅದೊಂದು ಸಂಚಿಕೆ ಪ್ಲೇ ಮಾಡಿದ್ರೆ ಮಕ್ಕಳು ನೋಡ್ತಾರೆ, ಖುಷಿ ಪಡ್ತಾರೆ. ಆ ಮೂಲಕ ನಮ್ಮ ಪರಂಪರೆ ಹೇಗಿತ್ತು, ಇತಿಹಾಸ ಹೇಗಿತ್ತು, ನಮ್ಮ ಹಿರಿಯರು ರಾಜಮಹಾರಾಜರು ಹೇಗೆ ಬದುಕಿದ್ರು ಅಂತ ಅನ್ನೋ ಒಂದು ವಿಜುವಲ್ ಸಿಗುತ್ತೆ. ಟೆಕ್ಸ್ಟ್ ಬುಕ್ಕಲ್ಲಿ ಪಾಠಗಳಿರ್ತಾವ ಅವ್ರಿಗೆ ಹಂಪೆ ಬಗ್ಗೆ ಇತ್ಯಾದಿ. ಓ ಇದ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ, ಕೃಷ್ಣದೇವರಾಯರ ಕಥೆ ಇದೆನಾ, ರಾಜಮಹಾರಾಜರ ಕಥೆ ಇದೇನಾ ಅಂತ. ಸೊ ಅದು ತೋರಿಸ್ಬೋದಲ್ಲ, ನಾವೇನು ಕ್ಯಾಸ್ ಕೇಳ್ತೀವ, ದುಡ್ಡು ಕೇಳ್ತೀವ, ಶಾಲೆಗೆ ಬಂದು ರೈಟ್ ಮಾಡಿ ಎಲ್ಲಿ ಯಾಕೆ ತೋರಿಸ್ತೀನಿ ಕೇಳ್ತೀವ. ಫ್ರೀ ಸರ್, ಹಾಕಿ ಸರ್, ತೋರಿಸಿ, ನಾವು ಮಾಡ್ತಿರೋದೇ ಎಲ್ಲರೂ ನೋಡಲಿ ಅಂತ ನೋಡಿ ಖುಷಿ ಪಡಿ ಅಂತ ನಾನು ಕೇಳ್ಕೊತೀನಿ ಎಲ್ರಿಗೂ ಸ್ನೇಹಿತರೆ. ಈ ಕಡೆ ನಿಮ್ಗೆ ಏನು ಕಾಣಲ್ಲ, ಈ ಬಲಗಡೆ ಏನು ಕಾಣ್ತಾ ಇಲ್ಲ, ಹೊರಗಡೆ ಬರ್ಲಿಕ್ಕೆ ಇದೊಂದು ರಸ್ತೆ, ಚೂರ ಹಂಗೆ ನಾವು ಕಣ್ಣು ಮುಚ್ಕೊಂಡು ಲೈಟ್ ಇಲ್ದಂಗೆ ಹೋಗ್ಬಿಟ್ರೆ ಗೋಡೆಗೆ ತಲೆ ಹೊಡ್ಕೊಂಡ್ಬಿಡ್ತೀವಿ. ಯಶೋಧರಿ ಅನ್ನೋರು, ಯಶೋಧರಿ ಅವ್ರೆ ನಮಸ್ತೆ. ಪರಮ್ ಬ್ರದರ್, ನಿಮ್ಮ ತಮಾಷೆ ಚೆನ್ನಾಗಿದೆ, ಹಂಪಿ ನೋಡುವಾಗ ಆಯಾಸ ಆಗಬಾರ್ದು ಅಂತ ಹೇಳಿ ಎಲ್ರಿಗೂ ಚಿಕ್ಕ ಮಗುವಿನ ತರ ಮಾತಾಡಿಸ್ತಿದ್ದೀರಿ, ಅದು ಹಾಸ್ಯ ಪ್ರಜ್ಞೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಅದು ನಮ್ಮ ಸ್ವಲ್ಪ ಹುಟ್ಟುಗುಣ, ಸೊ ಹಾಗಾಗಿ ನಾಟಕ ಬರೋಲ್ಲ, ಸ್ವಲ್ಪ ಬರ್ತದೆ. ಜೊತೆಗೆ ಹಂಪೆ ಬಿಸಿಲು ನೋಡಿ, ನಿಮ್ಗೆ 36-37 ಡಿಗ್ರಿ ಬಿಸಿಲು ಇರ್ತದಲ್ಲ, ನೀವು ಹಂಗೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ತುಂಬ ಸೀರಿಯಸ್ ಆಗಿ ಹೌದಾ ಅನ್ಕೊಂಡ್ರೆ ಭಯಂಕರ ನಿಮಗೆ ಬೇಜಾರಾಗ್ಬಿಡುತ್ತೆ, ಸುಸ್ತಾಗ್ಬಿಡುತ್ತೆ. ಸೊ ಹಂಗೆ ತಮಾಷೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ದಾರಿ ಸಾಗುತ್ತದು, ಅದು ನಮ್ಮ ತಂತ್ರ. ಹಂಪೆ ಅಂತ ಕೂಡಲೇ ನಾನು ಇನ್ನೊಂದು ಹೇಳಬೇಕು, ನಾನು ಇತ್ತೀಚೆಗೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅವ್ರನ್ನ ಭೇಟಿ ಮಾಡಿದ್ದೆ. ಸೊ ಅವರಂದ್ರು, ಏ ಬನ್ನಿರಿ ಬನ್ನಿರಿ ಕುತ್ಕೊಳ್ರಿ, ನಿಮ್ಮ 100 ಎಪಿಸೋಡ್ ನಾನು ನೋಡಿದ್ದೀನಿ ರೀ, ಕುತ್ಕೊಳ್ರಿ ಅಂತ ಪಾಪ ಕಾಫಿ ಕೊಡಿಸ್ರು. ಭಾಳ ಪ್ರೀತಿಯಿಂದ ಮಾತಾಡ್ಸಿದ್ರು ಜಗಣ, ತುಂಬ ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರವರು ಅಂತಂದರೆ, ಸಿನಿಮಾದವ್ರಿಗಿಂತಲೂ ನಾನು ಜಾಸ್ತಿ ನೋಡೋದು ನಿಮ್ಮ ಕೃಷ್ಣದೇವರಾಯರದು ಹಂಪಿ ಕತೆ ಕಂಡ್ರಿ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ರೇರು, ಏನು ಬಿಸಿಲಲ್ಲೆಲ್ಲ ಅಲಿತಾ ಇರ್ತಿರಲ್ಲಪ್ಪ ನೀವು ಮಾಡಿ ಒಳ್ಳೆಯದಾಗಲಿ ಅಂತ ಅವ್ರು ಹೇಳಿದ್ರು. ಅವರು ಥ್ಯಾಂಕ್ ಯು ಸರ್, ನೀವು ನಿಮ್ಮ ಸಮಯ ಅವ್ರಿಗೆ ರಾಜ್ಯಸಭಾ ಸದಸ್ಯರವರು, ಎಂ ಪಿ ಅವರು, ಜೊತೆಗೆ ಇಲ್ಲಿ ಸಿನಿಮಾದಲ್ಲೂ ಕೂಡ ಬ್ಯುಸಿ, ಅದ್ರ ಮಧ್ಯೆ ಸಮಯ ಮಾಡ್ಕೊಂಡು ನೋಡ್ತಿರಲ್ಲ, ತುಂಬ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಜೊತೆಗೆ ಇಡೀ ಕನ್ನಡಿಗರು ದೇಶ ವಿದೇಶಗಳಲ್ಲೂ ಕೂಡ ನೋಡ್ತಿದ್ದೀರಿ, ನಿಮ್ಗೆಲ್ರಿಗೂ ಅನಂತ ಅನಂತ ಧನ್ಯವಾದ. ನಮ್ಮ ಗೈಡ್ಗಳಿಗೂ ಕೂಡ ಅನಂತ ಅನಂತ ಧನ್ಯವಾದ. ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಸೈಕಲ್ನಲ್ಲಿ ಭಾರತವನ್ನ ಸುತ್ತಿದಂತ ಇಬ್ರು ಯುವಕರು, ಹೌದು, ಅವರ ಸಂದರ್ಶನ ಬಂದಿತ್ತು ಕಲಾ ಮಾಧ್ಯಮದಲ್ಲಿ. ಸೂಪರ್, ಅದಕ್ಕೆ ಬಂದಂತ ಕಮೆಂಟು. ಮಂಜುನಾಥ್ ಅನ್ನೋರು, ಅಣ್ಣ ನಮಸ್ತೆ, ತುಂಬಾ ಒಳ್ಳೆಯ ಕೆಲಸ ಮಾಡಿದ್ದೀರಾ ಮತ್ತೆ ತುಂಬಾ ಒಳ್ಳೆಯ ಆಲೋಚನೆ, ನಿಮಗೊಂದು ನನ್ನ ಸಲಾಂ, ನಾನು ಒಂದು ಸೈಕಲ್ ಖರೀದಿ ಮಾಡ್ತೀನಿ, ಜೈ ಕರ್ನಾಟಕ ಮಾತೆ. ಸರ್ ಖರೀದಿ ಮಾಡಿ, ಬರೀ ಖರೀದಿ ಮಾತ್ರ ಮಾಡಬೇಡಿ, ಅದನ್ನು ತುಳಿರಿ, ಹಂಗೆ ಒಳ್ಳೇದಾಗಲಿ. ಜೈ ಕರ್ನಾಟಕ ಮಾತೆ. ಕೊನೆ ಉಸಿರು ಎಳಿತಾರೆ ಅನ್ನೋದು ಭ್ರಮೆ ಕೂಡ ಇರಲಿಲ್ಲ. ಸುಮಾರ್ ಶಾಸ್ತ್ರಿಯವರ ಸಂದರ್ಶನ ಬಂದಿತ್ತು. ಓ, ನಮ್ಮ ಗಾಯಕ ಎಲ್ ಎನ್ ಶಾಸ್ತ್ರಿ ಪತ್ನಿ, ತುಂಬಾ ರೇರ್ ಇಂಟರ್ವ್ಯೂ ಅದು. ತುಂಬಾ ಅವರು ಆತ್ಮೀಯವಾಗಿತ್ತು ಅವರ ಸಂದರ್ಶನ ನೋಡಕ್ಕೆ. ಹೌದು, ಮತ್ತು ಅದು ತುಂಬಾ ಈ ಚಿತ್ರರಂಗದ ಹುಡುಕುಗಳನ್ನ ತೋರಿಸುವಂತಹ ಒಂದು ಸಂದರ್ಶನ ಅದು. ಹೇಗೆ ಬಿಹೇವ್ ಮಾಡ್ತಾರೆ, ಗೆದ್ದಾಗ ಹೇಗೆ ಹಿಂದೆ ಬರ್ತಾರೆ, ಸೋತಾಗ ಏನಾರು ಯಾರು ಯಾರಿದು ಅಂತ ನೋಡ್ತಾರಲ್ಲ, ಆ ಥರದ ಒಂದು ಸಂದರ್ಶನ ಅದು. ಎಸ್,
ಅದಕ್ಕೆ ಬಂದಂತ ಕಮೆಂಟ್ ನಾರಾಯಣನವರು ನಾರಾಯಣ ನಮಸ್ತೆ ಒಳ್ಳೆಯ ಕಂಠದ ಗಾಯನ ಶಾಸ್ತ್ರಿ ಅವರದ್ದು ರಿಯಲಿ ವಿ ಆರ್ ಮಿಸ್ಸಿಂಗ್ ಹಿಮ್ ಸೋ ಮಚ್ ಲಾಲಿ ಸುವಾಲಿ ಹೇಳ್ಕೊಳಕ್ ಒಂದೂರು ಅವನಲ್ಲಿ ಇವಳಿಲ್ಲಿ ಇನ್ನೂ ಬಹುತೇಕ ಹಾಡುಗಳು ಅವರ ಕಂಠದಲ್ಲಿ ಸುಮಧುರವಾಗಿ ಬಂದಿತ್ತು ಅಂತ ಹೇಳಿದ್ದಾರೆ ನಾನು ನೀರು ಕುಡ್ಸಕ್ ಪ್ರಯತ್ನ ಪಡ್ತಾ ಇದ್ದೆ ಹೆಂಗೋ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾನು ಕಂಪೋಸ್ ಮಾಡ್ತಾ ಇದ್ದೀನಿ ಡಿಸ್ಟರ್ಬ್ ಮಾಡಬೇಡ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳ ಹಾಡ್ ಕಂಪೋಸ್ ಮಾಡ್ತಾ ಇದ್ರು ಒಂದು ದಾರುಣ ಸಾವಲ್ವ ಅಂದ್ರೆ ಏನು ಕಾಂಟ್ರಿಬ್ಯೂಟ್ ಮಾಡಿಲ್ವಾ ಅವರು ಅವ್ರದ್ದೇನು ಕಾಂಟ್ರಿಬ್ಯೂಷನ್ ಇಲ್ವ ಅಂದ್ರೆ ಚಿತ್ರರಂಗ ಅಂತಂದ್ರೇನು ಓಡ್ತಾ ಇದ್ದ ಕುದುರೆ ಓಡ್ತಾ ಇದ್ದಾಗ ಆ ಕುದುರೆಯಿಂದ ಏನೇನು ಬರುತ್ತಲ್ಲ ಲಾಭ ಅದನ್ನ ತೆಗೆದು ತೆಗೆದು ಜೋಬಳಿಕೊಳ್ಳೋದು ಆ ಕುದುರೆ ಸ್ವಲ್ಪ ಏಟಾಗಿ ಮೂಲೆಯಲ್ಲಿ ಕುತ್ಕೊಂಡಾಗ ಆಯ್ತು ಅಂತ ಅನ್ನೋದು ಇದು ವ್ಯವಸ್ಥೆ ಆದರೆ ಮೊದಲು ಹಂಗಿರಲಿಲ್ಲ ನಿನ್ನೆ ನಮ್ಮ ಜಗ್ಗೇಶ್ ಅವರು ಕೂಡ ಅದನ್ನು ಹೇಳ್ತಾ ಇದ್ರು ಅಂದರೆ ಚಿತ್ರರಂಗ ಒಂದು ಕುಟುಂಬ ಅವಾಗೊಂದು ಕುಟುಂಬ ಯಾರನ್ನ ಹಿರಿಯರು ಬಂದರೆ ಹಿರಿಯ ಕಲಾವಿದರು ಇವರು ಹಿಂಗೆ ತಮ್ಗೆ ಗೊತ್ತಿಲ್ಲದೆ ನಿಂತ್ಕೊಂಡು ಮಾತಾಡೋರು ಈಗ ಯಾರನ್ನ ಹಿರಿಯ ಕಲಾವಿದರು ಬಂದರೆ ನಾನು ಹೀರೋ ಇದು ತಪ್ಪಿದು ಸೊ ಹಾಗಾಗಿ ಆ ಮೂಲಕ ಚಿತ್ರರಂಗ ಹೇಗಿರಬೇಕು ಅನ್ನೋದು ಕೂಡ ನಾವು ಕಲ್ತ್ಕೋಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ ಇದು ನಮ್ಮ ಸುಮಾ ಶಾಸ್ತ್ರಿ ಅವರ ಸಂದರ್ಶನದಿಂದ ಪ್ರಶ್ನೋತ್ತರಗಳು ಮುಗಿತೀಗ ಮುಗಿಸೋಣ ಇನ್ನೊಂದು ನೀವು ಕೇಳಿದ್ರಿ ಒಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ರಿ ಹೌದು ತುಂಬಾ ಒಂದು ಅಪರೂಪದ ವಿಷಯ ಸ್ನೇಹಿತರೆ ಈ ವಾರದಲ್ಲಿ ಸ್ನೇಹಿತರೆ ಪ್ರಜಾವಾಣಿಯಲ್ಲಿ ವಾಚಕರವಾಣಿಯಲ್ಲಿ ಒಂದು ವಿಷಯ ಬಂತು ಅದನ್ನು ಓದ್ಬಿಟ್ಟು ನನಗೆ ದಿಗ್ಭ್ರಮೆ ಆಗ್ಬಿಡ್ತು ನನಗೆ ಎಷ್ಟು ಅಮಾನವೀಯವಾದ ಒಂದು ಸಮಾಜದಲ್ಲಿ ಒಂದು ಜಗತ್ತಲ್ಲಿ ನಾವು ಬದುಕ್ತಾ ಇದೀವಲ್ಲ ಮತ್ತು ಯಾಕೆ ಇಂಥ ಮಕ್ಕಳುಗಳ ಉಸಾಬರಿ ಯಾಕೆ ಯಾಕೆ ನಾವು ಮಕ್ಕಳಿಲ್ಲ ಅಂತಂದ್ಬಿಟ್ಟು ಈಗ ಮೊದಲೆಲ್ಲ ದೇವಸ್ಥಾನ ಗುಡಿಗುಂಡಾರ ಸುತ್ತವರು ಈಗಲೂ ಸುತ್ತಾರೆ ಈಗೆಲ್ಲ IVF ಹೋಗ್ತಾರೆ ಮಕ್ಕಳು ಮಾಡ್ಕೋತಾರೆ ಎಲ್ಲ ಮಾಡ್ತಾರೆ ಆದರೆ ಮಕ್ಕಳು ಕೊನೆಗಾಲದಲ್ಲಿ ಹಿಂಗೆ ಮಾಡ್ತಾರಲ್ಲ ಅಂತ ಕೇಳಿಬಿಟ್ಟು ನನಗೆ ನಿಜಕ್ಕೂ ದುಃಖ ಆಯಿತು ಸ್ನೇಹಿತರೆ ನೋಡಿ ಪ್ರಜಾವಾಣಿ ವಾಚಕರ ವಾಣಿಲಿ ಬಂದಿದ್ದು ದಿನಾಂಕ ಗೊತ್ತಾಗ್ತಿಲ್ಲ ಇವರು ಸಾಕ್ಷರರು ಮೌಲ್ಯ ಮರೆತವರು ಅಂತ ಹೆಡ್ಡಿಂಗು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ನಾಗರ ಮುನ್ನೋಳಿ ಅಂತನ್ನುವ ಗ್ರಾಮದಲ್ಲಿ ಒಬ್ಬರು ನಿವೃತ್ತ ಬ್ಯಾಂಕ್ ಮ್ಯಾನೇಜರು ಮೃತಪಡ್ತಾರೆ ವಿದೇಶದಲ್ಲಿರುವ ಅವರ ಮಕ್ಕಳು ತಂದೆಯ ಅಂತ್ಯಕ್ರಿಯೆಗೆ ಬರಲು ನಿರಾಕರಿಸ್ತಾರೆ ನಾವು ಬರೋಲ್ಲ ಸಮಯ ಇಲ್ಲ ಅಂತೇಳಿ ಸ್ಥಳೀಯ ಪೊಲೀಸರು ಮತ್ತು ಅಧಿಕಾರಿಗಳೇ ಸೇರಿ ಅಂತ್ಯ ಸಂಸ್ಕಾರ ನಡೆಸಿರುವುದು ಅತ್ಯಂತ ನೋವಿನ ಸಂಗತಿ ಹೆತ್ತು ಹೊತ್ತು ಸಾಕಿ ಸಲಹಿದ ಮಕ್ಕಳು ಉನ್ನತ ಹುದ್ದೆಗೇರಿ ಕೈತುಂಬ ಸಂಬಳ ಪಡೀತಾ ಐಷಾರಾಮಿ ಜೀವನ ಸಿಕ್ಕ ಮೇಲೆ ಪೋಷಕರ ಹತ್ರ ತಿರುಗಿ ನೋಡಿದ್ರೆ ಅವರಿಗೆ ಅದಕ್ಕಿಂತ ದುಃಖದ ಸಂಗತಿ ಬೇರೇನು ಆ ಶಿಕ್ಷಣದ ಉದ್ದೇಶ ಆದರೂ ಏನು ಅನ್ನೋದು ಬಹಳ ನೋವಿನ ವಿಚಾರ ಓದು ಬಂದರಷ್ಟೇ ಸಾಲದು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳದೆ ಹೋದರೆ ಏನಾಗುತ್ತೆ ಅನ್ನೋಕ್ಕೆ ಇದೊಂದು ಜ್ವಲಂತ ನಿದರ್ಶನ ಇದು ಬಿಡಿ ಆಮೇಲೆ ಏನೇನು ಬರೆದಿದ್ದಾರೆ ಇದನ್ನು ಬರೆದಿರೋರು ಎಂ ಪರಮೇಶ್ವರ್ ಅಂತವರು ಹಿರಿಯೂರ ಹತ್ರ ಮದ್ದಿಹಳ್ಳಿ ಅಂತ ಗ್ರಾಮದವರು ವಾಚಕರವಾಣಿಗೆ ಬರೆದಿರುವಂಥದ್ದು ನೋಡಿ ಅಂದರೆ ಒಬ್ಬ ತಂದೆ ತೀರ್ಕೊಳ್ತಾರೆ ಅದು ಕೊನೆಯ ದರ್ಶನ ಅದು ಎಂಥ ಶತ್ರುವೇ ಆದರೂ ಕೊನೆ ಟೈಮಲ್ಲಿ ಹೋಗಿ ನೋಡ್ಕೊಂಬರಪ್ಪ ಅಂತಾರೆ ಖರೀದಿ ಆದರೂ ಹೋಗು ಅಂತಾರೆ ಅಂಥದ್ರಲ್ಲಿ ಏ ನಿಮ್ಮ ತಂದೆ ಸತ್ತಿದ್ದಾನೆ ಬನ್ನರಪ್ಪ ಅಂತಂದರೆ ಇಲ್ಲ ಇಲ್ಲ ಅಂತ ಹೇಳಿದ್ದಾರೆ ಯಾಕಿಲ್ಲ ಅಂತಂದರೆ ಈಗೇನು ಕೋವಿಡ್ಡಾ ನಿಮ್ಗೇನು ವಿಮಾನ ಸಿಗಲ್ವಾ ನಾವು ವಿದೇಶದಲ್ಲಿದ್ದರೆ ನಿಮಗೇನು ಹಣಕ್ಕೆ ಬರುವ ಅಲ್ಲಿ ಏನಕ್ಕೆ ವಾಟ್ ಎವರ್ ಇಟ್ ಈಸ್ ನಿಮ್ಗೆ ಹಣಕ್ಕೆ ಬರುವಾದ್ರೂ ಬರಬೇಕಲ್ವಾ ಮತ್ತು ಏನಕ್ಕೆ ನಿಮ್ಮ ಅಪ್ಪ ನಿಮ್ಮ ಮಂಡು ತೊಳೆದು ನಿಮ್ದೆಲ್ಲ ತೊಳೆದು ತಿನ್ನಿಸಿ ಮಾಡಿ ಎಲ್ಲ ನೀವು ಉಚ್ಚೋದ್ರು ಸಹಿಸ್ಬಿಟ್ಟು ಯಾಕೆ ಮಾಡಿ ಹೋಗುವಷ್ಟು ಮತ್ತೆ ಫಾರಿನ್ಗೆ ನೀವೇ ಹೋದ್ರಿ ಮತ್ತೆ ಇದು ಇರುವಂಥದ್ದು ಜೊತೆಗೆ ವಿದೇಶಗಳಿಗೆ ಕಳಿಸುವ ತಂದೆ ತಾಯಿಯಂದರೂ ಗಮನಿಸ್ಬೇಕು ಎರಡೂ ಕಡೆಯಿಂದ ಗಮನಿಸ್ಬೇಕು ಆಯಿತು ಮೊದಲು 70ರ ದಶಕ 80ರ ದಶಕ ಹೋಗ್ಲಿ 90ರ ದಶಕದಲ್ಲಿ ವಿದೇಶಗಳಿಗೆ ಕಳಿಸೋರು ಓದಲಿ ಚೆನ್ನಾಗಿರಲಿ ಅಂತ ನಮ್ಮಲ್ಲಿ ಏನು ಎಜುಕೇಷನ್ ಸಿಸ್ಟಮ್ ಅಷ್ಟು ವರ್ಷಿಲ್ಲ ಇವತ್ತು ಇವತ್ತು ಒಳ್ಳೊಳ್ಳೆ ಶಾಲೆಗಳಿದ್ದಾವೆ ಕಾಲೇಜ್ಗಳಿದ್ದಾವೆ ಉನ್ನತ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಅದೇನೋ ವ್ಯಾಮೋಹ ಈಗಲೂ ಹಾಂ ನನ್ನ ಮಗ ಇಲ್ಲಿ ನಿನ್ನ ಮಗ ಎಲ್ಲಿದ್ದಾನೆ ನನ್ನ ಮಗ ಅಲ್ಲಿದ್ದಾನೆ ನನ್ನ ಮಗಳು ಇಲ್ಲಿದ್ದಾಳೆ ನನ್ನ ಮಗಳನ್ನು ಮುದ್ದೆ ಮಾಡಿ ಅಲ್ಲಿ ಕೊಟ್ಟೆ ನೀನು ಬಿತ್ತಿದ ಗಿಡದ ಫಲ ನೀನೇ ಅನುಭವಿಸ್ಬೇಕಷ್ಟೇ ನೀನೆ ಹಾಗಾಗಿ ಅಂತ ಮಕ್ಕಳು ಸರಿ ಇರಬೇಕು ಪೋಷಕರು ಸರಿ ಇರಬೇಕು ನಮ್ಮೂರಲ್ಲಿ ಹಳ್ಳಿ ನಮ್ಮೂರು ನಮ್ಮೂರಲ್ಲಿ ಈಗ ಏನಾಗ್ತಿದೆ ಅಂದ್ರೆ ಚೆನ್ನಾಗಿ ಓದಿರೋ ಮಗ ಅವ್ರಿಗೆ ಶಾಪ ಆಗ್ಬಿಟ್ಟಿದ್ದಾನೆ ಎಲ್ಲ ಸುಮಾರು ಎಕ್ಸಾಂಪಲ್ ಒಂದಲ್ಲ ಹೇಳಲ್ಲ ಚೆನ್ನಾಗಿ ಓದಿದ್ದಾನೆ ಅಂತ ಅವ್ರು ಓದಿಸ್ತಾರೆ PUC ಸೈನ್ಸ್ ಮಾಡಿಸ್ತಾರೆ ಇಂಜಿನಿಯರಿಂಗ್ ಓದಿಸ್ತಾರೆ ಅಥವಾ ಡಾಕ್ಟರ್ ಓದಿಸ್ತಾರೆ ಅವನು ಅವನಿಗೆ ತಕ್ಕಂತ ಮದುವೆಯನ್ನ ಹುಡುಗಿನ ಮದುವೆ ಮಾಡ್ಕೋತಾನೆ ಈ ಕಡೆ ತಿರುಗೂ ನೋಡಲ್ಲ ಅಪ್ಪ ಅಮ್ಮ ರೈತರಾಗಿರ್ತಾರೆ ಅವರು ಎಷ್ಟು ಕಷ್ಟಪಟ್ಟು ಹೊಲದಲ್ಲಿ ಯಾರಿಗೂ ಆಳ ಹಚ್ಚಿದಾನೆ ಬಿತ್ತಿ ಬೆಳೆದು ರಾತ್ರಿ ಎಲ್ಲ ಹಗಲು ರಾತ್ರಿ ಅಂದೇ ಕೆಲಸ ಮಾಡಿರ್ತಾರೆ ಮಗ ಸಡನ್ ಆಗಿ ಇವ್ರ ಕಲ್ಚರ್ನೇ ಮರೆತು ಹೆಂಡತಿ ಅದವಳಿಗೆ ಆಬ್ವಿಯಸ್ಲಿ ಬರಲ್ಲ ಗಂಡನೇ ಬರಲ್ಲ ಅಂದಮೇಲೆ ಅವಳಗೆ ಬರ್ತಾರೆ ತೋಟಕ್ಕೂ ಹೋಗಲ್ಲ ಹೊಲಕ್ಕೆ ಹೋಗಲ್ಲ ಹಿಂಗಾಗಿ ಯಾವಾಗಲೂ ಅವರು ಸಿಟಿಲೇ ಇರ್ತಾರೆ ಅಪ್ಪನಿಗೂ ಅವ್ರಿಗೂ ಕನೆಕ್ಷನ್ ಹೋಗ್ಬಿಡುತ್ತೆ
ಅವನು ಇಂಜಿನಿಯರಿಂಗ್ ಓದಿ ಜಾಬ್ ಮಾಡ್ತಾ ಮಾಡ್ತಾ ಅವನಿಗೂ ಈ ಹಳ್ಳಿ ವಾತಾವರಣದ ಮರ್ತೆ ಹೋಗಿರ್ತದೆ. ಅಪ್ಪ ಅಮ್ಮ ಮಾತ್ರ ರೈತರಾಗಿ ಉಳಿದಿರ್ತಾರೆ. ಅವ್ರ ಎಕ್ಸ್ಪೆಕ್ಟೇಷನ್ ಮಗ ಓದ್ತಿದೆ ಅಂತ ಚೆನ್ನಾಗಿ ಓದ್ತಿರ್ತಾರೆ, ಆದ್ರೆ ಈಗ ಮಗ ಕೈ ಸಿಗೋದೇ ಇಲ್ಲ. ಈ ತರ ಸುಮಾರು ಉದಾಹರಣೆಗಳು ಆಗ್ತಿದೆ ನಮ್ಮೂರಲ್ಲಿ ಕೂಡ. ಅಂದ್ರೆ ನಾನು ಹೇಳೋದು ಓದಿಸ್ಬೇಡಿ ಅಂತಲ್ಲ, ಈ ಮಾತಿನ ಉದ್ದೇಶ ಸವಿತಾ ಹೇಳಿದ್ರು ಓದಿಸ್ಬೇಡಿ ಅಂತಲ್ಲ, ಓದಿನ ಜೊತೆಗೆ ಮಾನವೀಯ ಮೌಲ್ಯ ಕಲಿಸ್ತಿಲ್ಲ ನೀವು ಅಂತ ಇದನ್ನೇ ಸಂತೋಷ್ ಹೆಗಡೆಯವರು ಹೇಳಿದ್ದು. ಮತ್ತೆ ನಿನ್ನ ಮೊದಲನೇ ಪ್ರಶ್ನೆಗೆ ಬರೋಣ. ಸಂತೋಷ್ ಹೆಗಡೆಯವ್ರ ಪ್ರಶ್ನೆಗೆ ಏನಂದ್ರೆ, ಮೊದಲು ಮನೆ ಊರಲ್ಲಿ ಯಾರೋ ಒಬ್ಬ ಜೈಲಿಗೆ ಹೋಗಿ ಬಂದ ಅಂದರೆ ಇಡೀ ಕುಟುಂಬದ ಹತ್ರನೇ ಯಾರೂ ಹೋಗ್ತಿರ್ಲಿಲ್ಲ. ಅಂದರೆ ಸಮಾಜದಲ್ಲಿ ಒಂದು ನೈತಿಕ ಪ್ರಜ್ಞೆ ಇತ್ತು. ಏ ಅವ್ನು ಕಳ್ಳ ಅಂತ ಗೊತ್ತಾದರೆ ಅವ್ನು ಅವ್ನ ಮನೆ ಮುಂದೆ ಓಡಾಡ್ಕೊಡ್ದಾರು ಅಂತ, ಮನೆ ಮುಂದೆ ಅವ್ನ ಮಗ ಹೋಗಿ ಬಂದ ಚಡಿಗೆಟ್ಬಿಡೋವು. ಅಥವಾ ಯಾರೋ ಒಬ್ಬ ಕಳ್ಳ ಇದ್ದಾನೆ ಅಲ್ಲಿ ಅಂತಂದರೆ ಅವನನ್ನು ದೂರ ಇಟ್ಟವರು, ಅಸಹ್ಯ ಅಂತನವರು, ಹಂಗೆ ಮಾಡೋರು. ಈಗ ಹಂಗಲ್ಲ, ಕಳ್ಳನ್ನು ಜೈಲಿಂದ ಆಚೆ ಬಂದ ತಕ್ಷಣ ಮೆರವಣಿಗೆ ಮಾಡ್ತಾರೆ, ಮೆರವಣಿಗೆ ಮಾಡಿ ಕರ್ಕೊಂಡೋಗಿ ಅಣ್ಣ ಅಂತಾರೆ. ಇದು ನಾವೇನೋ ಹೋರಾಟ ಮಾಡಿ ಗೆದ್ದು ಬಂದಿರ್ತಾರ. ಅಂದರೆ ನಮ್ಮ ಸಮಾಜ ಮಾನವೀಯ ಮೌಲ್ಯಗಳನ್ನು, ನೈತಿಕತೆಯನ್ನು ಕಳ್ಕೊಂಡು, ಎಥಿಕ್ಸ್ ಕಳ್ಕೊಂಡು ಬರೀ ಹಣ ಹೆಸರಿನ ಹಿಂದೆ ಹೋಗ್ತಿರುವ ಕಾರಣಕ್ಕೆ ಆಗ್ತಿರುವ ಪರಿವರ್ತನೆ ಇದು. ಇದೆಲ್ಲ ತಂದೆ ತಾಯಂದ್ರೆ ನೋಡದಿರುವಂಥದ್ದು, ಹೆಂಡತಿಯರು ನೋಡದಿರುವಂಥದ್ದು, ಮದುವೆಗಳಾಗ್ತಾರೆ, ಮಕ್ಕಳುಗಳನ್ನ ಕೊಡ್ತಾರೆ. ನಾನು ಒಂದು ಎರಡು ಮೂರು ಅನಾಥಾಶ್ರಮ ನೋಡ್ಕೊಂಡ್ಬಿಟ್ಟು ನನಗೆ ಈ ಮನುಷ್ಯ ಇದರಲ್ಲೇ ಹೊರಟೋಯ್ತು, ಮಾನವೀಯತೆ ಅನ್ನೋದ್ರ ಬಗ್ಗೆ ಕಲ್ಪನೆ ಹೊರಟೋಯ್ತು ನನಗೆ, ನಂಬಿಕೆನೇ ಹೊರಟೋಯ್ತು. ಮದುವೆಗಳಾಗ್ತಾರೆ, ಮಕ್ಕಳಿಗೆ ಕೊಡ್ತಾರೆ ಎರಡು ಮೂರು, ತಿರುಗಿ ನೋಡಲ್ಲ, ಇನ್ನೊಬ್ಳು ಕಟ್ಕೊಂಡು ಹೊಡಕ್ಬಿಡ್ತಾರೆ, ಕೈಗೆ ಸಿಗಲ್ಲ ಕಾನೂನು. ಇವಳು ಎರಡು ಮಕ್ಕಳು ಇಟ್ಕೊಂಡು ಕಾನೂನು ಹೋರಾಟ ಮಾಡುವಂತಂದ್ರೆ ನಮ್ಮಲ್ಲಿ ಕಾನೂನು 5 ವರ್ಷ ಇಳಿಯುತ್ತೆ. ಅಷ್ಟೊತ್ತು ಏನು ಮಾಡಬೇಕು, ಕೋರ್ಟ್ಗೆ ಫೀಸಲ್ಲಿ ಕಟ್ಬೇಕು. ನಮ್ಮಲ್ಲಿರೋ ಲೂಪೋಲ್ಗಳನ್ನ ಬಳಸ್ಕೊಂಡು ಎಷ್ಟೆಲ್ಲ ಆಟ ಆಡ್ತಾರೆ ಜನ. ಹಬ್ಬ ನೋಡ್ತಾ ಇದ್ರೆ ನಿಜಕ್ಕೂ ನಾವೆಲ್ಲ ಅನಾಗರಿಕ ವ್ಯವಸ್ಥೆ ಇತ್ತಲ್ಲ, ನಾವೆಲ್ಲ ಕಾಡು ಮನುಷ್ಯರಾಗಿ ಕಲ್ಲು ಹಿಡ್ಕೊಂಡು ಹೋಗಿ ಜಜ್ಕೊಂಡು ಮಾಡ್ಕೊಂಡು ಅದು ಚೆನ್ನಾಗಿತ್ತು ಅಂತ ನನಗೆ ಅನಿಸುತ್ತೆ. ಹಳ್ಳಿಗಳಲ್ಲಿ ಇದ್ಕೊಂಡಿರೋ ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್ ಸ್ನೇಹಿತರೆ, ತುಂಬ ನೋವಿನ ವಿಚಾರ ಇವೆಲ್ಲ. ಎಷ್ಟೇ ಎಜುಕೇಶನ್ ಮಾಡ್ತೀನಿ ಅಂದ್ರೂ ಕೂಡ ಓದಿಸಿ ಅವ್ರಿಗೆ, ಆದರೆ ಮಕ್ಕಳಿಗೆ ನಿಮ್ಮ ಕಷ್ಟಗಳನ್ನು ಪರಿಚಯ ಮಾಡಿಸ್ಬೇಕು. ನಾವೆಷ್ಟು ಕಷ್ಟಪಡ್ತಿದ್ದೀವಿ ಅನ್ನೋದು ಪರಿಚಯ ಆದರೆ ಮಾತ್ರ ಮಕ್ಕಳು ಅಪ್ಪ ಅಮ್ಮನ ಕನೆಕ್ಷನ್ ಜೊತೆಗಿರ್ತಾರೆ. ನಮ್ಮ ಕಷ್ಟ ಮಕ್ಕಳಿಗೆ ಅರ್ಥ ಆಗಬಾರ್ದು ಅಂತೇಳಿ ಅವ್ರನ್ನ ಸುಖವಾಗಿ ಓದಿಸಿ ತಾವು ಮಾತ್ರ ಕಷ್ಟಪಟ್ಟರೆ ಅವ್ರಿಗೆ ಗೊತ್ತೇ ಆಗಲ್ಲ ಅಪ್ಪ ಅಮ್ಮನ ಕಷ್ಟ ಏನು ಅಂತೇಳಿ. ಎಸ್, ಓದಿಸೋದ್ರ ಜೊತೆಗೆ ನಮ್ಮ ಕಷ್ಟಗಳು ಮತ್ತೆ ನಾವು ಮಾಡೋ ಕೆಲಸಗಳು, ಅಪ್ಪ ಅಮ್ಮ ಮಾಡೋ ಕೆಲಸಗಳು ಗೊತ್ತಾಗಬೇಕು, ಅದು ಪರಿಚಯ ಮಾಡಿಸ್ಬೇಕು. ನಾವು ಯಾರು ಅಂತ ಅವ್ರಿಗೆ ಅವರ ಬೇರೆ ಗೊತ್ತಿರಬೇಕು. ಖಂಡಿತ ಹೌದು. ಹಾಗಾಗಿ ಆಮೇಲೆ ಬಹಳ ನಾವು ಬದುಕ್ತಿರೋ ಪರಿಸರದ ಪರಿಚಯ ಆಗ್ಬೇಕು ಅವ್ರಿಗೆ. ನಮ್ಮ ಪಕ್ಕದ ಮನೆಯವರು ಯಾರು, ಎದುರುಗಡೆ ಮನೆಯವರು ಯಾರು, ಈ ಏರಿಯಾ ಯಾವುದು, ಆಮೇಲೆ ಈ ಬಡಾವಣೆ ಯಾವುದು, ನಿಮ್ಮ ಸಂಬಂಧಿಕರು ಯಾರು, ನಿಮ್ಮ ಹಿರಿಯರು ಯಾರು, ನಿಮ್ಮ ಅಪ್ಪ ಯಾರು, ನಿಮ್ಮ ಅಮ್ಮ ಯಾರು, ಇದನ್ನು ಯಾರು ಹೇಳ್ಕೊಡ್ತಾ ಇಲ್ಲ. ನಾನು ಪಟ್ಟಿದ ಕಷ್ಟ ನೀನು ಪಡಬೇಡ, ನಾನು ಪಟ್ಟಿದ ಕಷ್ಟ ನೀನು ಪಡಬೇಡ, ಯಾಕೆ ಪಡಬೇಡ? ಸರಿ, ಹೋಗಲಿ, ನಿಮ್ಗೆ ಕೇಳ್ಕೊತೀನಿ ಸ್ನೇಹಿತರೆ. ಉಳಿದಂತೆ ಇದು ಈ ವಾರದ ಕಥೆ, ಭಾಳ ನೋವಲ್ಲಿ ಮುಗಿಸ್ಬೇಕಾಗಿದೆ. ಆದರೆ ಮತ್ತೂ ಒಂದು ಆಶಾಕಿರಣ ಇದೆ, ಎಲ್ಲ ಬಾಗಿಲು ಬಂದಾದರೂ ಎಲ್ಲೋ ಒಂದು ಬೆಳಕಿಂಡಿ ತೆರೆದಿರುತ್ತೆ ಅಂತಾರಲ್ಲ, ಹಾಗಾಗಿ ಸಂತೋಷ ಹೆಗಡೆ ಅಂಥವ್ರು ಅಥವಾ ಮೆಲ್ಲಪ್ರೆಡ್ಡಿ ಅಂಥವ್ರು ಅಂಥವ್ರು ಇದಾರಲ್ಲ ಈ ಸಮಾಜದಲ್ಲಿ, ಹಾಗಾಗಿ ಏನೋ ಇದು ಒಳ್ಳೇದಾಗುತ್ತೆ ಈ ಸಮಾಜಕ್ಕೆ ಅಂತ ನಾವು ಅಂದ್ಕೊಂಡು ಆಶಾವಾದಿಗಳಾಗಿ ಈ ವಾರದ ಕಥೆ ನಾವು ಮುಗಿಸೋಣ. ಆಶಾವಾದಿಗಳಾಗಿ ಇರೋಣ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಏನಂತೀಯ? ಹೌದು, ಮುಗಿಸೋಣ ಸ್ನೇಹಿತರೆ. ಮುಂದಿನ ವಾರ ನಾವು ಮತ್ತೆ ಸಿಗ್ತೀವಿ. ಮಕ್ಕಳನ್ನ ಬೆಳೆಸೋದ್ರ ಕಡೆ ನಾವು ಸ್ವಲ್ಪ ಯೋಚನೆ ಮಾಡೋಣ. ಸೊ ಶಿಕ್ಷಣ ಕೊಡಲೇಬೇಕು, ಜೊತೆಗೆ ಮಾನವೀಯತೆ ಮೌಲ್ಯ ನೈತಿಕ ಸ್ಕೂಲಲ್ಲಿರುವ ಪಾಠಕ್ಕೆ ಎಷ್ಟು ಪ್ರಶ್ನೋತ್ತರಗಳಿಗೆ ಎಷ್ಟು ಒತ್ತು ಕೊಡ್ತೀವಿ, ನಮ್ಮನ್ನ ನಮ್ಮ ಪರಿಸರವನ್ನು ಅರ್ಥ ಮಾಡ್ಕೊಳ್ಳುವ ಅರ್ಥ ಮಾಡಿಸೋಕೆ ಮಕ್ಕಳಿಗೆ ಅಷ್ಟೇ ನಾವು ಒತ್ತು ಕೊಡಬೇಕು. ಖಂಡಿತ ಹೌದು ಅಂತ ಹೇಳ್ತಾ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಸಾರಿ ನಿಮ್ಗೆ ವೆದರ್ ಮಾಡಿದರೆ, ಶುಭವಾಗಲಿ. ಸೊ ನಾಳೆಯಿಂದ ನೀವು ಮತ್ತೆ ಓಡಬೇಕು, ಸೋಮವಾರ ಬಂತು. ಸೊ ಓಟದ ಮಧ್ಯೆ ಕುಟುಂಬ ಮಕ್ಕಳು ಮರಿದೇ ಇರಲಿ, ಸಮಾಜದ ನೈತಿಕತೆಯನ್ನು ಮರಿದೇ ಇರೋಣ ಅಂತ ಕೇಳ್ಕೊತೀವಿ. ನಮಸ್ಕಾರ. ಏನೆಂದು ನಾ ಹೇ